ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕೊರೋನಾ ಸೋಂಕು. ಕರುನಾಡಿನಲ್ಲಿ 1200 ಗಡಿ ದಾಟಿದೆ ಕೋವಿಡ್ ಪ್ರಕರಣಗಳು. ರಾಜ್ಯದಲ್ಲಿ ಇದುವರೆಗೂ ಒಟ್ಟು 1240 ಸಕ್ರಿಯ ಕೋವಿಡ್ ಕೇಸಸ್ಗಳಿದ್ದಾವೆ. ಕಳೆದ 24 ಗಂಟೆಯಲ್ಲಿ ಬರೋಬ್ಬರಿ 298, ಎರಡು ಕಡಿಮೆ 300 ಕೇಸ್ಗಳು ವರದಿಯಾಗಿದ್ದಾವೆ. ನೋಡಿ, ಆತಂಕಕಾರಿ ಬೆಳವಣಿಗೆ ಇದು. ನೋಡಿ, ಯಾರು ಕೋವಿಡ್ ಇಲ್ಲ ಅಂತಲೇ ಅಂದ್ಕೊಂಡಿದ್ದಾರೆ. ಇಲ್ಲಿ ಈ ಕೇಸ್ಗಳನ್ನ ನೋಡಿದ್ರೆ ಗೊತ್ತಾಗ್ತಿದೆ, ಕೋವಿಡ್ ನಮ್ಮಲ್ಲಿ ಸದ್ದಿಲ್ಲದೆ ಒಕ್ಕರಿಸ್ತಾ ಇದೆ, ತನ್ನ ಜಾಲವನ್ನು ವಿಸ್ತರಿಸ್ತಾ ಇದೆ ಅನ್ನೋದು. ಮತ್ತೆ 4 ಜನರನ್ನ ಬಲಿ ಪಡೆದುಕೊಂಡಿದೆ ಕೋವಿಡ್. ಕಳೆದ 24 ಗಂಟೆಯಲ್ಲಿ 229 ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ. ನೋಡಿ, ರಿಕವರಿ ಆ ಸಂಖ್ಯೆ ಇದೆ ಅಲ್ವಾ, ಅದು ಕೂಡ ಭಾಳ ಇಂಪಾರ್ಟೆಂಟು. 229 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಒಂದೇ ದಿನದಲ್ಲಿ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದ್ದಾವೆ. 704 ಸಕ್ರಿಯ ಕೇಸ್, ಅಂದರೆ ಆ್ಯಕ್ಟಿವ್ ಕೇಸಸ್ಗಳು. ಒಂದು ಪತ್ತೆ ಪ್ರಕರಣ, ಎಷ್ಟು ಗುಣಮುಖರಾದರು, ಟೋಟಲ್ ಕೇಸ್ ಎಷ್ಟು, ಅದರಲ್ಲಿ ಸಾರಿ ಎಷ್ಟು, ಐಎಲ್ಎ ಎಷ್ಟು, ಸಪ್ರೇಟ್ ಎಲ್ಲ ವಿಂಗಡಣೆ ಮಾಡಿರ್ತಾರೆ. ಬಟ್ ಈಗ ಈ ಅಂಕಿ ಸಂಖ್ಯೆಯನ್ನು ನೋಡ್ತಾ ಇದ್ದರೆ ಸರ್ಕಾರ ಓಕೆ, ಅದ್ರ ಕೆಲಸ ಅದು ಮಾಡ್ತಾ ಇದೆ, ಅಲರ್ಟ್ ಆಗಿದೆ, ಗೈಡ್ಲೈನ್ಸ್ ಮಾಡಿದ್ದಾರೆ, ತಪಾಸಣೆಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ಇನ್ನೂ ಗೊತ್ತಾಗ್ತಿಲ್ವಲ್ಲ ಅಂತಿದು. ಕೋವಿಡ್ ನಮ್ಮಲ್ಲಿ ಮತ್ತೆ ಆರ್ಭಟ ಶುರು ಮಾಡಿದ್ದೆ ಅಂಥೇಳಿ, ಆರಂಭದಲ್ಲೇ ಆರ್ಭಟ ಶುರು ಮಾಡಿದೆ. ನೋಡಿ, ಬೆಂಗಳೂರು ಒಂದರಲ್ಲೇ 704, 2 ವರ್ಷ ನಾವು ಅನುಭವಿಸಿದಿಲ್ವ ಅದೇ ಸಂದರ್ಭದಲ್ಲಷ್ಟೇ. ಮೊದಲು 2 ಕೇಸು, 10 ಕೇಸು, 20 ಕೇಸು, ಆಮೇಲೆ 200 ಬಂತು, 1000 ಬಂತು, 15,000, 20,000ವರೆಗೂ ಬಂತು. ಅದೇ ರೀತಿ ಆಗಬಾರ್ದು ಅನ್ನೋದಷ್ಟೇ ಈಗ. ಹಾಗಾಗಿಯೇ ದಿನನಿತ್ಯವೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾನೇ ಇರಬೇಕು. ಯಾಕೆಂತ ಹೇಳಿದ್ರೆ, ಈಗ ಅಲ್ಲಿ ವಾರ್ಡ್ಗಳ ಸಂಖ್ಯೆ ಆಗಿರ್ಬೋದು, ಪ್ರತ್ಯೇಕ ವಾರ್ಡ್ಗಳಾಗಿರ್ಬೋದು, ಕೋವಿಡ್ ಕೇರು, ಟೆಸ್ಟಿಂಗು, ಸ್ಕ್ಯಾನಿಂಗು, ಸ್ಯಾನಿಟೈಸಿಂಗು, ಇದೆಲ್ಲ ಆಗ್ತಾ ಇದೆಯಾ ಇಲ್ವಾ? ಜನರು ಕೊರೋನಾ ಇಲ್ಲ ಅಂತಲೇ ಈಗಲೂ ಬದುಕ್ತಾ ಇದ್ದಾರೆ.